ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇದು ರೆಡಿಮಿಕ್ಸ್ ಧೂಳಿನ ಜನರ ಗೋಳಿನ ಕಥೆ. ರೆಡಿಮಿಕ್ಸ್ ಸಿಮೆಂಟ್ ಘಟಕವೊಂದು ಇಡೀ ಏರಿಯಾದ ಜನರ ನೆಮ್ಮದಿಯನ್ನೇ ಹಾಳು ಮಾಡ್ತಿದೆ. ಇನ್ನು ಇದು ಅಕ್ರಮ ಅಂತ ಗೊತ್ತಿದ್ರೂ ಕಾರ್ಪೊರೇಟರ್ಗಳು, ಬಿಬಿಎಂಪಿ ಅಧಿಕಾರಿಗಳು ಈ ಘಟಕದ ಬೆನ್ನಿಗೆ ನಿಂತಿದ್ದಾರೆ. ಜೆಪಿ ನಗರದ ಡಾಲರ್ಸ್ ಲೇಔಟ್ನಲ್ಲಿರುವ ಈ ಸಿಮೆಂಟ್ ಕಾಂಕ್ರೀಟ್ ರೆಡಿಮಿಕ್ಸ್ ಘಟಕ ಅಪಾರ ಪ್ರಮಾಣದ ವಿಷಕಾರಿ ಧೂಳನ್ನ ಉಗುಳುತ್ತಿದೆ. ಇದರಿಂದಾಗಿ ಸುತ್ತಮುತ್ತಲಿನ ಜನ ಅಸ್ತಮಾದಿಂದ ಹಿಡಿದು ಸಿಲಿಕೋಸಿಸ್ನಂತಹ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಅಂದಹಾಗೆ ಈ ಘಟಕ ಇರೋದು ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಅವರ ಮನೆ ಹಿಂದೆ. ಘಟಕ ಕಲ್ಯಾಣಿ ಮೋಟಾರ್ಸ್ ಗ್ರೂಪ್ ಮಾಲೀಕ ನಾರಾಯಣ ರಾಜುಗೆ ಸೇರಿದ್ದು, ಬಿಬಿಎಂಪಿಯ ಬರೋಬ್ಬರಿ 7 ಕಾರ್ಪೊರೇಟರ್ಸ್ ಇವರ ಸಂಬಂಧಿಗಳಂತೆ. ಹೀಗಾಗಿಯೇ ಎಲ್ಲ ನೀತಿ ನಿಯಮ ಗಾಳಿಗೆ ತೂರಿ ಜನ ವಾಸ ಮಾಡೋ ಕಡೆ ಇಂತಹ ಧೂಳಿನ ಫ್ಯಾಕ್ಟರಿ ಶುರು ಮಾಡಿ ಜನರ ಜೀವ ತಿಂತಿದೆ. ಇಲ್ಲಿ ಮೇನ್ಲಿ ಅವರು ಕಾಂಕ್ರೀಟ್ ಮಿಕ್ಸಿಂಗ್ ಪ್ಲಾಂಟ್ ಹಾಕಿದ್ದಾರೆ ಕಲ್ಯಾಣ ಮ್ಯಾಗ್ನಮ್ನವರು. ಸುಮಾರು 3 ಎಕರೆಯಲ್ಲಿ ಈ ಪ್ಲ್ಯಾಂಟ್ ಇದೆ. ಇದು ಹಾಕಿದ ನಂತರ ನಮಗೆ ಇದರ ಡಸ್ಟು, ಸಿಮೆಂಟ್ ಡಸ್ಟು, ಅವರು ವೈಲ್ ಮಿಕ್ಸಿಂಗ್ ದಿ ಕಾಂಕ್ರೀಟ್ ಮಿಕ್ಸ್ ವಿ ಕಮ್ ಅಕ್ರಾಸ್ ಸೋ ಮೆನಿ ಹೆಜಾರ್ಡಸ್ ಡಸ್ಟ್ ಆ್ಯಂಡ್ ಮೋರ್ ಓವರ್ ಆಫ್ಟರ್ ಇನ್ವಾಲ್ವ್ಮೆಂಟ್ ಆಫ್ ದಿಸ್ ಪ್ರಾಜೆಕ್ಟ್ ವಿ ಡೋಂಟ್ ಹ್ಯಾವ್ ಸ್ಲೀಪ್ ಆಲ್ಸೋ. ನೈಟ್ ಟೈಮ್ ಆಲ್ಸೋ ದೇ ವಿಲ್ ಬಿ ವರ್ಕಿಂಗ್, ರಾತ್ರಿಯೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದು ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ರೆಸಿಡೆಂಟ್ಸ್ ಪೂರ ಇಲ್ಲಿರೋ ರೆಸಿಡೆಂಟ್ಸ್ಗೆಲ್ಲ ಇದರಿಂದ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಹೆಜಾರ್ಡ್. ಇಲ್ಲಿ ಡ್ರೈನೇಜ್ ವಾಟರ್ ಎಲ್ಲ ಅದೆಲ್ಲ ಫಿನಿಶ್ ಆದಮೇಲೆ ಎಲ್ಲ ಡ್ರೈನಿಗೆ ಬಿಟ್ಬಿಡ್ತಾರೆ, ಅದರಿಂದ ಸಿಕ್ಕಾಪಟ್ಟೆ ಸ್ಮೆಲ್ ಆಗ್ತಾಯಿದೆ. ನಮಗೆ ಇಲ್ಲಿ ರಾತ್ರಿ ಮಕ್ಕಳು ಇವರೆಲ್ಲ ಇದ್ದಾರೆ, ಆ ಸ್ಮೆಲ್ಲಿಂದ ಅವರು ನಿದ್ದೆ ಮಾಡೋದಕ್ಕೂ ಆಗಲ್ಲ, ಅವರಿಗೆ ಈ ಡಿಸೀಸಸ್ ಎಲ್ಲ ಬರ್ತಾಯಿದೆ. ನಾವು ಒಂದೆರಡು ಸರ್ತಿ ಕಂಪ್ಲೇಂಟು ಮಾಡಿದ್ವಿ, ಅದರಿಂದ ಏನು ತೊಗೊಂಡು ಆ್ಯಕ್ಷನ್ ತೊಗೊಂಡಿಲ್ಲ. ಇಲ್ಲಿ ಬಿಬಿಎಂಪಿ ಕಮಿಷನರ್ಗೂ ನಾವು ಕಂಪ್ಲೇಂಟ್ ಮಾಡಿದ್ವಿ, ಅವ್ರಿಗೂ ಲೆಟ್ರೆಲ್ಲ ಕೊಟ್ಟಿದ್ವಿ. ಇವನ್ ಅವರು ಸಹ ಇದೇ ಏರಿಯಾದಲ್ಲಿದ್ದಾರೆ, ಬಿಬಿಎಂಪಿ ಕಮಿಷನರ್ ಸಹ ಇದ್ದಾರೆ. ಇಲ್ಲಿ ಏನಾಗಿದ್ದಾರೆ, ಈಗ ಚಿಕ್ಕ ಮಕ್ಕಳಿಗೆಲ್ಲ ಈ ಡಸ್ಟ್ ಅಲರ್ಜಿಯಿಂದ ಸುಮಾರು ಈಗಿನ ಜನ್ರೇಷನಲ್ಲಿ ಪೊಲ್ಯೂಷನ್ ಅಲ್ಲೇ ಆಲ್ರೆಡಿ ಆಸ್ಮಾ ಎಲ್ಲ ಬಂದಿದೆ, ಕೆಮ್ಮು ಈಗ ಚಿಕ್ಕ ಮಕ್ಕಳಿಗೆ ಬಂದಿದೆ. ಆದರೆ ಮಧ್ಯ ಇದು ನಮಗೆ ತಿಳಿದ ಮಟ್ಟಿಗೆ ಕಲ್ಯಾಣಿ ಮ್ಯಾಗ್ನಮ್